ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದುರ್ಗಾದೇವಿ ಜಾತ್ರೆ ಸಂಭ್ರಮ, ಸಾವಿರಾರು ಭಕ್ತರಿಂದ ಹರಕೆ ಸಲ್ಲಿಕೆ, ವಿಜಯಪುರ ನಗರದಲ್ಲಿ ಊದೋ. ನಿಮಗೆ ಬೇಕಾದಲ್ಲಿ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಬೇಡಿ, ಶಾಸ್ತ್ರಿ ನಗರದ ನಿವಾಸಿಗಳಿಂದ ಪ್ರತಿಭಟನೆ, ಆಯುಕ್ತರಿಗೆ ಮನವಿ. ಭೀಮಾತೀರದಲ್ಲಿ ಮರಳು ದಂಧೆಕೋರರು ಪರಾರಿ, ಮಹಾರಾಷ್ಟ್ರದಿಂದ ಕರ್ನಾಟಕ ಗಡಿಗೆ ಬಂದಿದ್ದ ಲೂಟಿಕೋರರು, ಗ್ರಾಮಸ್ಥರಿಂದ ಆಕ್ರೋಶ. ಮಕ್ಕಳ ಜಗಳಕ್ಕೂ ಹರಿಯಿತು ರಕ್ತ, ರೌಡಿ ಶೀಟರ್ನಿಂದ ಚೂರಿ ಇರಿತ, ಸಿಂದಗಿ ಪಟ್ಟಣದಲ್ಲಿ ಘಟನೆ. ನಾನು ಕೃಷ್ಣ. ವಿಜಯಪುರ ನಗರದ ಜೋರಾಪುರಪೇಟೆಯ ದುರ್ಗಾದೇವಿ ಜಾತ್ರೆಯು ಈ ವರ್ಷವೂ ಬಲುಜೋರು. ಗೋಂದಳಿ ಗಲ್ಲಿಯಲ್ಲಿರುವ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಭಕ್ತರ ಸಡಗರ ಮುಗಿಲು ಮುಟ್ಟಿದೆ. 5 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ವಿಜಯಪುರ ನಗರ ಶರಣರ ಸೂಫಿ ಸಂತರ ನಾಡು, ಭಕ್ತಿ ಆಡಂಬರಕ್ಕೆ ಕೊರತೆ ಇಲ್ಲ. ಆಷಾಢ ಮಾಸದಿಂದ ಶುರುವಾಗಿ ಶ್ರಾವಣ ಮುಗಿಯುವವರೆಗೂ ಜಾತ್ರೆಗಳದ್ದೇ ಸದ್ದು. ಗೋಂಧಳಿ ಸಮಾಜದವರು ಆಚರಿಸಿಕೊಂಡು ಬರುತ್ತಿರುವ ಈ ದುರ್ಗಮ್ಮ ದೇವಿ ಜಾತ್ರೆಗೆ ಅದರದ್ದೇ ಆದ ವಿಶೇಷತೆ ಇದೆ. ಜಾತ್ರೆಯ ಸಂಘಟನಾ ಕಾರ್ಯದರ್ಶಿ ಬಾಬು ಗರುಡಕರ್ ಮಾತನಾಡಿ, 100 ವರ್ಷಗಳಿಂದ ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ನಸುಕಿನ 5 ಗಂಟೆಯಿಂದ ಜಾತ್ರೆ ಆರಂಭವಾಗುತ್ತದೆ. ತಾಜ್ ಬಾವುಡಿಯಿಂದ ನೀರು ತಂದು ತಾಯಿಯ ದೇವಸ್ಥಾನವನ್ನ ಸ್ವಚ್ಛಗೊಳಿಸುತ್ತಾರೆ. ನಂತರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ದುರ್ಗಾದೇವಿ ದೇವಸ್ಥಾನದಿಂದ ಆರಂಭವಾದ ಪಲ್ಲಕ್ಕಿ ಉತ್ಸವ ನಗರದ ವಿವಿಧ ಕಡೆ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ತಲುಪುತ್ತದೆ. ಈ ಜಾತ್ರೆಗೆ ಎಲ್ಲಾ ಸಮಾಜದವರು ಪಾಲ್ಗೊಂಡು ದೇವಿಯ ದರ್ಶನ ಪಡೆಯುತ್ತಾರೆ. 1 ಲಕ್ಷ ಜನ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಬೆಳಿಗ್ಗೆ ಆರಂಭವಾದ ಜಾತ್ರೆ ಸಂಜೆಯವರೆಗೂ ಮುಂದುವರಿಯುತ್ತದೆ ಎಂದರು. ಸುಮಾರು 100 ವರ್ಷಗಳಿಂದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವವನ್ನು ಜೋರಾಪುರ ಪೇಟೆ ಗೊಂದಳಿ ಗಲ್ಲಿ ಇಲ್ಲಿ ವಿಭ್ರಂಚಿಯಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಈ ಜಾತ್ರೆ ಅಂಗವಾಗಿ ನಸಿಕೆಯಿಂದ ಹಿಡ್ಕೊಂಡು ಸಂಪೂರ್ಣ 5 ದಿನ ಸತತವಾಗಿ ಕಾರ್ಯಕ್ರಮ ಶುರುವಾತ ಆಗ್ತಾವ. ನಸಿಕ್ನಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಸೇರಿ ತಾಯಿಯ ಪಾದ ಪೂಜೆಗೆ ನೀರನ್ನು ದಾಸಬೌಡಿಯಿಂದ ತಗೊಂಡು ತಾಯಿಯ ಗರ್ಭಗುಡಿ ಥರ ಎಲ್ಲ ನೀರಿನಿಂದ ತೊಳೆದು ಎಲ್ಲ ಸ್ವಚ್ಛತೆಯನ್ನು ಮಾಡಿ ತಾಯಿಯ ಪೂಜೆ ಮಾಡ್ತಾರೆ. ಅಲ್ಲಿಂದ ಎಲ್ಲ ಸಕಲ ವಾದ್ಯಗಳೊಂದಿಗೆ ಬೆಳಗ್ಗೆ 8:30 ಸರಿಯಾಗಿ ನಮ್ಮ ತಾಯಿಯ ಪಲ್ಲಕ್ಕಿ ಪ್ರಾರಂಭ ಆಗುತ್ತೆ. ಆ ಪಲ್ಲಕ್ಕಿಯು ಇಲ್ಲಿಂದ ದುರ್ಗಾದೇವಿಯಿಂದ ಸ್ಟಾರ್ಟ್ ಆಗಿ ಇಡೀ ಬಿಜಾಪುರದ ಸುತ್ತಮುತ್ತಲು ಹೋಗಿ ತಾಸ್ಬೋಡಿಗೆ ಹೋಗಿ ಅಲ್ಲಿ ದರ್ಶನ ತೊಗೊಂಡ್ಬಂದು ಮತ್ತೆ ವಾಪಸ್ಸು ಮರಳಿ ಮತ್ತೆ ದೇವಿ ಸ್ಥಾನಕ್ಕೆ ಬಂದು ಪಲ್ಲಕ್ಕಿ ಸ್ಥಾನಕ್ಕೆ ಬಂದು ಅಲಂಕಾರ ಆಗುತ್ತ. ಆ ನಂತರ ನಮ್ಮ ಜಾತ್ರಾ ಕಮಿಟಿ ಏನು ಮಾಡ್ತಾ ಇದ್ದೇವೆ ಅಲ್ಲಿಂದ ವಿಭ್ರಂಜೆಯಿಂದ ಆಚರಣೆ ಮಾಡ್ತೇವೆ. ಈ ಜಾತ್ರೆಗೆ ಸಕಲ ಭಕ್ತರು ಅಂದರೆ ಸಾರ್ವಜನಿಕರು, ಬಿಜಾಪುರದ ಎಲ್ಲ ಸಾರ್ವಜನಿಕರು, ಎಲ್ಲ ಸಮಾಜದವರು ದೇವಿ ದರ್ಶನ ತಗೊಂಡು ಪಾತ್ರರಾಗುತ್ತಾರೆ. ಸುಮಾರು 1,50,000 ಜನ 5 ದಿನದಲ್ಲಿ ಇಲ್ಲಿ ಬಿಜಾಪುರದಲ್ಲಿ ಸೇರ್ತಾರೆ. ಬೆಳಿಗ್ಗೆ ಇಂದಿನ ದಿವಸ ಬೆಳಿಗ್ಗೆ 5 ಗಂಟೆ ಸ್ಟಾರ್ಟ್ ಆಗಿದ್ದ ಜನಜಂಗುಲ ಸಂಜೆವರೆಗೂ ಹಾಗೆ ಜನಜಂಗುಳಾಗಿ ಇರುತ್ತದೆ. 5 ದಿವಸ ಶ್ರೀ ದುರ್ಗಾದೇವಿ ಜಾತ್ರೆ ಮಹತ್ವದ ಅಂಗವಾಗಿ 23 ದಿನ 5 ವಾರ ತನಕ ನಮ್ಮ ಕಾರ್ಯಕ್ರಮ ಅನ್ನಪ್ರಸಾದ ಆರ್ಕೆಸ್ಟ್ರಾ ಮತ್ತು ನಾಟಕಗಳು 5 ದಿವಸ ಕಾರ್ಯಕ್ರಮ ಇರ್ತೀವಿ ನಾವು. ಆದರೆ ಈಗ ಭಕ್ತಾದಿಗಳನ್ನ ಬೇರೆ ಬೇರೆ ಊರಿಂದ ಬಾಂಬೆ, ಪುಣೆ, ಹೈದರಾಬಾದ್ ಎಲ್ಲ ಊರಿಂದ ಇಲ್ಲಿ ಭಕ್ತಾದಿಗಳನ್ನು ಬಂದು ಇಲ್ಲಿ ನಮಸ್ಕಾರ ಮಾಡಿ ಹೋಗ್ತಾರೆ ಅವರು. ಯಾಕಂದರೆ ನಾವು ಇಲ್ಲಿ ಜಾತ್ರೆ 1826 ಆದ್ದರಿಂದ ಹಿರಿಯರು ಮಾಡ್ತಿದ್ರು ಎಲ್ಲ. ಈಗ ಕಾರ್ಯಕರ್ತರು ಹಿರಿಯರು ಮತ್ತು ನಮ್ಮ ಯಂಗ್ ಕಮಿಟಿಯವರು ಈ ಜಾತ್ರೆಯನ್ನು ಎಲ್ಲ ಜೋರಾಪುರ ನಗರದ ಎಲ್ಲ ಓಡಿಯವರು ಎಲ್ಲ ಮತ್ತು ನಮ್ಮ ಇದ ಆದಂಥ ಎಲ್ಲ ದೇವರ ಗುಡಿಗೆ ಎಲ್ಲ ಭಕ್ತಾದಿಗಳನ್ನು ಬಂದು
ಜಾತ್ರೆಗೆ ಬಂದಿದ್ದ ಭಕ್ತೆ ಮೀನಾಕ್ಷಿ ಕುಂಬಾರ್ ಮಾತನಾಡಿ, ಈ ಜಾತ್ರೆ ಅತಿ ಉತ್ಸವದಿಂದ ನಡೆಯುತ್ತದೆ. ನಾವು ಚಿಕ್ಕಂದಿನಿಂದಲೂ ಈ ದೇವಿಗೆ ನಡೆದುಕೊಳ್ಳುತ್ತಿದ್ದು ಆ ತಾಯಿ ನಮ್ಮ ಇಷ್ಟಾರ್ಥವನ್ನ ಈಡೇರಿಸಿದ್ದಾಳೆ. ಬೇರೆ ಊರಿನಲ್ಲಿದ್ದರೂ ಈ ಜಾತ್ರೆಗೆ ತಪ್ಪದೆ ಬರುತ್ತೇವೆ. 5 ದಿನಗಳ ಕಾಲ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದರು. ಪೇಟದಲ್ಲಿ ಇರುವ ಮರಗಮ್ಮ ದೇವಿ ಜಾತ್ರೆ ಅತಿ ಉತ್ಸವದಿಂದ ನೆರೆಯಿರುತ್ತದೆ. ನಾವು ಇಲ್ಲಿ ಚಿಕ್ಕಂದಿನಿಂದ ಬರುತ್ತಾ ಇದ್ದೇವೆ. ಇಲ್ಲಿ ನಡ್ಕೊಂಡವ್ರಿಗೆ ತಾವು ಏನು ಬೇಡ್ಕೊಳ್ತಾ ಅದನ್ನು ಪಡ್ಕೋತಾರೆ. ಇಲ್ಲಿ ತುಂಬ ಚೆನ್ನಾಗಿ ನಡೀತದೆ. ಬೇರೆ ಊರಿಂದ ಹೋದ್ರೆ ಸಹ ಈ ಜಾತ್ರೆಗೆ ಎಲ್ಲರೂ ಬಂದು ಇಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ನಾವು? ಇಲ್ಲಿ ಸುಮಾರು 18 ವರ್ಷದಿಂದ ಬರ್ತಾ ಅದ್ದೂರಿಯಾಗಿ ನಡೀತದೆ. 5 ದಿವಸ ಜಾತ್ರೆ ನಡೀತದೆ ಇಲ್ಲಿ. 5 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇಲ್ಲಿ. ಮಹಾನಗರ ಪಾಲಿಕೆ ನಗರದ ವಿವಿಧೆಡೆ ಕೆಲವು ಸರ್ಕಾರಿ ಜಾಗಗಳನ್ನು ಉದ್ಯಾನವನ, ಶಾಲೆ, ಆಸ್ಪತ್ರೆಗಳಿಗೆ ಮೀಸಲಿಟ್ಟಿದೆ. ಆದರೆ ಕೆಲವರು ಅಲ್ಲಿ ಮಂದಿರ ಕಟ್ಟಲು ಹೊರಟಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನಗರದ ಶಾಸ್ತ್ರಿ ನಗರದಲ್ಲಿ ಉದ್ಯಾನವನಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ನಗರ ಶಾಸಕರು ಮಂದಿರ ಕಟ್ಟುತ್ತಿದ್ದಾರೆ ಎಂದು ಆರೋಪಿಸಿ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ವಾರ್ಡ್ ನಂಬರ್ 1 ಮಹಾಲ್ ಬಾಗಾಯತ್ ಗ್ರಾಮ ಸರ್ವೆ ನಂಬರ್ 868 ಸಾಯಿಬಾಬಾ ಮಂದಿರ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ಮಾಡಲಾಗುತ್ತಿದೆ. ಅದನ್ನು ನಿಲ್ಲಿಸಲು ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ಹುರ್ತಿ ಮಾತನಾಡಿ, ನಗರ ಶಾಸಕರು ಶಾಸ್ತ್ರಿ ನಗರದ ಜೋಪಡಪಟ್ಟಿಯಲ್ಲಿ ಸಾಯಿಬಾಬಾ ಮಂದಿರ ಕಟ್ಟಲು ಶಾಸಕರ ಪುತ್ರ ಶಂಕುಸ್ಥಾಪನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರಿ ಜಾಗವನ್ನು ಯಾವ ಉದ್ದೇಶಕ್ಕೆ ಮೀಸಲಾಗಿದೆಯೋ ಅದಕ್ಕೆ ಉಪಯೋಗವಾಗಬೇಕು. ಈ ಜಾಗದಲ್ಲಿ ಮಂದಿರ, ಮಸೀದಿ ಕಟ್ಟಲು ಬರುವುದಿಲ್ಲ. ಇದು ಗೊತ್ತಿದ್ದು ಇಲ್ಲಿ ಮಂದಿರ ನಿರ್ಮಿಸಲು ಹೊರಟಿದ್ದಾರೆ. ಕೂಡಲೇ ಇದನ್ನ ನಿಲ್ಲಿಸಬೇಕು, ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ದಿವಸ ನಾವು ಮಹಾನಗರ ಪಾಲಿಕೆ ಆಯುಕ್ತರ ಬಳಿ ಮಹಾನಗರ ಪಾಲಿಕೆ ಹೋಗಿದ್ದು, ಅವರು ಯಾವುದೇ ಕಾರಣಕ್ಕೆ ಇಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಬಂದರ ಅನ್ಕೂಲೇ ನಾವು ಇಲ್ಲಿ ಬಂದಿದ್ದು. ಮಾನ್ಯ ಶಾಸಕರು ನಮ್ಮ ವಾರ್ಡ್ನಲ್ಲಿ ಶಾಸ್ತ್ರಿ ನಗರ ಜೋಪಡಪಟ್ಟಿ ಸರ್ವೆ ನಂಬರ್ 671, 672 ಒಂದು ಎಲ್ಲೇ ಕ್ವಶನ್ ಕೇಳಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವ ಜಾಗ ಯಾವುದಕ್ಕೆ ಬಿಟ್ಟಿದ್ದಾರೆ ಅದಕ್ಕೆ ಅಲ್ಲೇ ನಿರ್ಮಾಣ ಮಾಡಬೇಕು, ಅದೇ ಕಟ್ಟಬೇಕಂತ ಎಲ್ಲೇ ಕ್ವಶನ್ ಕೇಳಿದ್ದಾರೆ. ಅದರ ಪ್ರಕಾರ 17/7/19 ಎಲ್ಲೇ ಕ್ವಶನ್ ನಂಬರ್ 364 ಪ್ರಕಾರ ಅವರು ಒಂದು ಎಲ್ಲೇ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಸರ್ಕಾರದಿಂದ ಅದಕ್ಕೆ ಒಂದು ಎಲ್ಲ ಮಾಹಿತಿಯನ್ನು ಕೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿಜಯಪುರ ನಗರ ವಜ್ರ ಹನುಮಾನ್ ನಗರ ಸರ್ವೆ ನಂಬರ್ 488 ಪ್ಲಾಟ್ ನಂಬರ್ 114 ಹಾಗೂ ಶಾಸ್ತ್ರಿ ನಗರ ಸರ್ವೆ ನಂಬರ್ 671, 672 ಅತಿಕ್ರಮ ಮಾಡಿ ಅದು ಒಂದು ಪ್ರಶ್ನೆ ಕೇಳಿದ್ದಾರೆ. ಆದ ಕಾರಣ ಇವತ್ತಿನ ದಿವಸ ನನಗೆ ಆನಂದ್ ಹುಮಾಳೆ ಅವರು ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹೇಳಿದರು, ನಿಮ್ಮಲ್ಲಿ ಅಂತರೂ ಗಾರ್ಡನ್ ಜಾಗ ಅದಕ್ಕೆ ತೆಗಿಲತ್ತಾರ, ಮತ್ತು ಇಲ್ಲಿ ಗಾರ್ಡನ್ ಜಾಗನಾಗ ಒಂದು ಮಂದಿರ ಕಟ್ಟಲಾಗ್ತಾರೆ, ಅದಕ್ಕೆ ತಾವು ಏನು ಮಾಡ್ತಾ ಇದ್ದೀರಿ ಅತ್ತಿಸಿ ನನಗೊಂದು ಫೋನ್ ಮುಖಾಂತರ ನನಗೆ ಹೇಳಿದರು. ನಾನು ಏನು ಕಾಗದ ಪತ್ರ ಕಳಿಸ್ಕೊಡಿ ಅತ್ತಿಸಿ ನಾನು ಹೇಳಿದಾಗ, ಈ ಪ್ಲಾಟ್ ನಂಬರ್ ಈಗೇನು ಅಲ್ಲಿ ಇವತ್ತಿನ ದಿವಸ ಮಾನ್ಯ ಶಾಸಕರವರು ಪುತ್ರ ಅವರು ಬಂದು ಕೇಸಿ ಅಲ್ಲಿ ಒಂದು ಯಾವುದೋ ಒಂದು ಗುಡಿಯನ್ನು ಪೂಜೆ ಮಾಡಿದ್ದಾರೆ. ಅಂದರೆ ಈ ಜಾಗ ಅಲ್ಲಿ ತಾವು ನೋಡ್ಬೋದು, ಈ ಸರ್ವೆ ನಂಬರ್ ಪ್ಲಾಟ್ನಲ್ಲಿ ಹುಲ್ಲಾ ಜಾಗ ಸರ್ಕಾರಿ ಗಿರೆ, ಇದರದಲ್ಲೇ ಈ ಜಾಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಗುಡಿ ಗುಂಡಾರ ಕಟ್ಟಬೇಕು, ಯಾವ ಮಸೀದಿ ಮಂದಿರ ಕಟ್ಟಬೇಕು ಅನ್ನೋದು ಇಲ್ಲ. ಬತ್ತಿ ಹೋದ ಭೀಮಿಗೆ ಇನ್ನೂ ನೀರು ಬಂದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ಪಕ್ಕದ ಮಹಾರಾಷ್ಟ್ರದ ಮರಳು ದಂಧೆಕೋರರು ಭೀಮಾ ನದಿ ತೀರದ ಮರಳನ್ನು ಹೊತ್ತೊಯ್ಯುತ್ತಿದ್ದಾರೆ. ಇದರಿಂದ ಬೇಸತ್ತ ಚಡಚನ ತಾಲೂಕಿನ ದಸೂರು ಗ್ರಾಮಸ್ಥರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಪೊಲೀಸರನ್ನ ಕಂಡ ತಕ್ಷಣ ಕಳ್ಳರು ಪರಾರಿಯಾಗಿದ್ದಾರೆ. ದಸೂರ್ ಗ್ರಾಮದಲ್ಲಿ ಮರಳು ಲೂಟಿ ಹೊಸದೇನೂ ಅಲ್ಲ. ಮಹಾರಾಷ್ಟ್ರದ ದಕ್ಷಿಣ ಸೊಲ್ಲಾಪುರ್ ಜಿಲ್ಲೆಯ ತೇಲ್ಗಾಂವದ ಮರಳು ದಂಧೆಕೋರರು ಕಳೆದ 3 ದಿನದಿಂದ ರಾತ್ರಿ ಮರಳನ್ನ ಲೂಟಿ ಮಾಡುತ್ತಿದ್ದರು. ಇಂದು ಬೆಳಗ್ಗೆವರೆಗೂ ಮರಳು ತುಂಬುತ್ತಿರುವುದನ್ನ ಕಂಡ ಗ್ರಾಮಸ್ಥರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ಚಡಚಣ್ ಪಿಎಸ್ಐ ಅನಿಲ್ ರಾಠೋಡ್ ಹಾಗೂ ಸಿಬ್ಬಂದಿಯನ್ನ ಕಂಡು ಪರಾರಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ದುಂಡಪ್ಪ ಐಹೊಳ್ಳಿ ಮಾತನಾಡಿ, ನಮ್ಮ ದಸೂರ್ ಗ್ರಾಮ ರಾಜ್ಯದ ಕೊನೆ ಗ್ರಾಮ. ಭೀಮಾ ನದಿಯಲ್ಲಿ ನೀರು ಬತ್ತಿ ಹೋದ ನಂತರ ಇಲ್ಲಿನ ಮರಳನ್ನ ನಿರಂತರವಾಗಿ ಪಕ್ಕದ ಮಹಾರಾಷ್ಟ್ರದ ತೇಲ್ಗಾಂವನ ಮರಳು ಲೂಟಿಕಾರರು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಎಷ್ಟೇ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ನಾವು ತಡೆಯಲು ಹೋದರೂ ನಮ್ಮ ಮೇಲೆ ಹಲ್ಲೆ ಮಾಡುತ್ತಾರೆ, ಅಧಿಕಾರಿಗಳ ಮೇಲೂ ಹಲ್ಲೆ ಮಾಡುತ್ತಾರೆ. ಇದು ನಮ್ಮ ರಾಜ್ಯದ ಸಂಪತ್ತು, ಇದನ್ನ ಸರ್ಕಾರ ರಕ್ಷಣೆ ಮಾಡಬೇಕು. ಮರಳು ಲೂಟಿ ಹೀಗೆ ಮುಂದುವರೆದರೆ ನಾವು ಸತ್ಯಾಗ್ರಹ ಮಾಡುತ್ತೇವೆ ಎಂದರು. ಮರಳನ್ನು ಸೊಲ್ಲಾಪುರ ಜಿಲ್ಲೆಯವರು
ಊರವರು ಯಲಗಾವ್ ಗ್ರಾಮದವರು. ನಮ್ಮಲ್ಲಿ ಅಕ್ರಮವಾಗಿ ಮರಳನ್ನು ಸಾಗಿಸ್ತಾ ಇದ್ದಾರೆ. ಯಾವುದೇ ಕ್ರಮವನ್ನು ಜರುಗುತ್ತದೆ ಇಲ್ಲಿ ತಕ 4-5 ವರ್ಷದಿಂದ ಕಂಟಿನ್ಯೂ ನೀರ ಹೊಳಿ ನೀರು ಹೋದು ಅಂದ್ರೆ ನಿರಂತರವಾಗಿ ಮರಳನ್ನ ಕಂಟಿನ್ಯೂ ಮರಳು ಸಾಗಿಸ್ತಾನೆ ಇದ್ದಾರೆ ಅವರು. ಅದಕ್ಕೆ ಯಾವುದೇ ಕ್ರಮ ತಗೊಂಡಿಲ್ಲ ಅವರು, ಕಂಪ್ಲೇಂಟ್ ಮಾಡಿದ್ರು ತಗೊಂಡಿಲ್ಲ. ನಮ್ಮಲ್ಲಿ ನಮ್ಮ ಮ್ಯಾಗೆ ರೈತರ ಮ್ಯಾಗೆ ಹಲ್ಲೆ ಮಾಡಿದ್ದಾರೆ. ಯಾವ ಕ್ರಮಕ್ಕೂ ಯಾವ ಕಂಪ್ಲೇಂಟ್ ಮಾಡಿದ್ರು ಯಾವುದು ವಿಚಾರ ಮಾಡಿಲ್ಲ. ಪೊಲಿಟಿಷಿಯನ್ ಕಂಪ್ಲೇಂಟ್ ಮಾಡಿದ್ರೆ ಸಿಪಿಐ PSI ಸಾಹೇಬ್ರ ಅಷ್ಟು ಬರ್ತಾರೆ ಹೋಗ್ತಾರೆ. ಇದಕ್ಕೆ ಬಿಟ್ಟು ಯಾವ ಕಾನೂನು ಕ್ರಮ ತಗೊಂಡಿಲ್ಲ. ಇನ್ನು ಮುಂದೆ ಈ ಹೊಸಕ ಮರಳು ಮಾಫಿಯನ್ನು ತಡೆಗಟ್ಟಿ ನಮ್ಮ ರಾಜ್ಯದವರು, ನಮ್ಮ ಕರ್ನಾಟಕದವರು, ನಮ್ಮ ಆಸ್ತಿ ಅದ ಉಳಿಸೋಕೆ ಹೋಗ್ಬೇಕಾಗ್ಯದ, ಅದು ಕರ್ತವ್ಯ ನಿಮ್ಮಂತಕ್ಕದ, ಸಾರ್ವಜನಿಕ ಕಾಪಾಡಬೇಕಾಗ್ಯದ. ಈ ದಸೂರ ಗ್ರಾಮದ ಕೊನೆ ಹಳ್ಳಿ ಇರ್ತಕ್ಕಂಥ ಯಾವಲ್ಲಿ ಎಲ್ಲರಿಗೂ ಭಯ ಅದ ನಮ್ಮಲ್ಲಿ. ಅವ್ರು ಬರ್ತಾರೆ, ಮೈ ಮ್ಯಾಗ ಬರ್ತಾರೆ, ಕಲ್ಲು ಹೊಡಿತಾರೆ. ನಮ್ಮ ತಡ್ಯಾಕ ಹೋದ್ರೆ ಕಲ್ಲು ಹೊಡಿತಾರೆ, ನಾವು ತಡ್ಲಿಕ್ಕೆ ಹೋದ್ರೆ ನಮ್ಮ ಮ್ಯಾಗ ಬರ್ತಾರೆ, ನಮ್ಮ ಮ್ಯಾಗ ಕಲ್ಲು ಹೊಡಿತಾರೆ, ಕಲ್ಲು ಬೀಸ್ತಾರೆ. ಅಧಿಕಾರಿಗಳಿಗೆ ಕಲ್ಲು ಬೀಸ್ಯಾರ. ಆಲ್ರೆಡಿ ನಿಮಗೆಲ್ಲ ಎಲ್ಲರ ಪೀಪಲ್ದವ್ರಿಗೆ ನೀವು ಇನ್ನು ಮುಂದಿನ ದಿನಮಾನ ಇಂಥದ್ದು ಕಾನೂನು ಕ್ರಮ ತಗೊಂಡು ಕೆಲಸ ಮರಳು ಮಾಡಿ ಅದನ್ನ ತಡೆಗಟ್ಟಲು ಕ್ರಮ ತೋತಿರ ವಿಶ್ವಾಸ ಅದ. ಹಿಂಡಿ ತಾಲೂಕಿನ ದಸೂರು ಗ್ರಾಮಸ್ಥರು ಈಗಾಗಲೇ ನಮ್ಮ ತೆಲಗಾಯವು ಮಹಾರಾಷ್ಟ್ರದವ್ರು ಬಂದು ದಕ್ಷಿಣ ಸೋಲಾಪುರದವ್ರು ಬಂದು ನಮ್ಮಲ್ಲಿ ಉಸುಕ ಕಾಯಂದು ಹೋಯ್ತಾರೆ ರೀ. ಆದರೂ ಬೆಕ್ಕದ ರೈತರು ಹೇಳ್ಯಾರ ರೀ, ಅದು ನಮ್ಮ ಕರ್ನಾಟಕ ಪೊಲೀಸ್ನವರು ಬಂದು ಅವ್ರಿಗೆ ಭೀ ಹೇಳ್ಯಾದ್ರಿ, ಯಾರಿಗೆ ಹೇಳಿದ್ರು ಅಟ್ಟಪುರ್ತ ಅಟ್ಟ ಬರ್ತಾರ್ರಿ, ಅಟ್ಟಪುರ್ತ ಬಂದು ಅಟ್ಟಿಗೆ ಹೋಗ್ತಾರೆ ರೀ. ಆದ್ರೆ ಅದು ತಡೆಗಟ್ಟಬೇಕಾಗಿದ್ರೆ ಯಾರ ಕೈಲೂ ಆಗಲ್ಲ ರೀ. ಅದಕ್ಕೆ ನಿರಂತರವಾಗಿ ಅದು ಎಣೆ ಮಾಡಿ ಅದಕ್ಕೆ ತಡೆಗಟ್ಟಿಸೋದು ಈ ಗೌರ್ಮೆಂಟ್ದವ್ರು ಮನಸ್ಸು ಮಾಡಿ ಅದು ಈಗ ನಮ್ಮದು ಎಣೆ ಮಾಡಿಸಿ ಒಟ್ಟಾರೆ. ಇದು ನಮ್ಮದು ನಮ್ಮ ಆಸ್ತಿ ಏನದಲ್ಲ, ಕರ್ನಾಟಕ ಆಸ್ತಿ, ಕರ್ನಾಟಕ ಉಳಿಬೇಕು. ಉಳಿಸಂಗ ನಮ್ಮದು ಈ ಕರ್ನಾಟಕದ ನಮ್ಮ ಸಿಬ್ಬಂದಿಯವರು ಮಾಡ್ಬೇಕಂತ ಹೇಳಿ ನಮ್ಮದು ಇಟ್ಟೆ ನಮ್ಮ ಮನೆಯದ ರೀ. ಮತ್ತು ಇದಕ್ಕೂ ಮುಂದೆಗೆ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಇನ್ನು ಸರ್ಕಾರಕ್ಕೆ ತಂದು ಉಪವಾಸ ಸತ್ಯಾಗ್ರಹ ಕುಂದ್ರೋದು ನಮ್ಮದು ನಮ್ಮ ಊರು ಪರವಾಗಿ ಇಚ್ಛಾ ಅದ ರೀ. ಇಷ್ಟು ದಿವಸ ಸುಪಾರಿ ಕೊಟ್ಟರೆ ರೌಡಿಗಳು ಅಟ್ಯಾಕ್ ಮಾಡ್ತಿದ್ರು, ರೌಡಿ ರೌಡಿಗಳೇ ಹೊಡೆದಾಡ್ಕೊಳ್ತಿದ್ರು. ಆದರೆ ಈಗ ಮಕ್ಕಳ ಜಗಳದಲ್ಲಿ ರೌಡಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಜಗಳ ಬಿಡಿಸುವ ಬದಲು ರೌಡಿ ಶೀಟರ್ನೊಬ್ಬ ಚೂರಿ ಇರಿದ ಘಟನೆ ಸಿಂದಗಿ ಪಟ್ಟಣದಲ್ಲಿ ನಡೆದಿದೆ. ಘಟನೆಯಲ್ಲಿ ಮುರ್ತುಜಾ ಬಳಗಾನೂರ್ ಗಾಯಗೊಂಡಿದ್ದಾನೆ. ಸಿಂದಗಿಯ ಮುರ್ತುಜಾ ಬೆಳಗಾನೂರ್ ಎಂಬಾತನ ಮಕ್ಕಳು ಹಾಗೂ ಇನ್ನೋರ್ವನ ಮಕ್ಕಳ ನಡುವೆ ಸಣ್ಣ ಜಗಳ ಆಗಿತ್ತು. ಈ ಜಗಳಕ್ಕೆ ಎಂಟ್ರಿ ಕೊಟ್ಟಿದ್ದ ರೌಡಿ ಶೀಟರ್ ಸಮೀರ್ ಉರ್ಫ್ ಬಾಡಿ ಬಿಲ್ಡರ್ ಸೌಮ್ಯ ಎಂಬುವನೇ ಮುರ್ತುಜಾನ ಮೇಲೆ ಚಾಕುವಿನಿಂದ ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಮುರ್ತುಜಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಹಲ್ಲೆ ಮಾಡಿದ ಸಮೀರ್ ವಿಜಯಪುರದ ಶೂಟೌಟ್ ಪ್ರಕರಣದ ಆರೋಪಿಯೂ ಕೂಡ ಆಗಿದ್ದಾನೆ. ಸಿಂದಗಿ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದುರ್ಗಾದೇವಿ ಜಾತ್ರೆ ಸಂಭ್ರಮ, ಸಾವಿರಾರು ಭಕ್ತರಿಂದ ಹರಕೆ ಸಲ್ಲಿಕೆ ವಿಜಯಪುರ ನಗರದಲ್ಲಿ ಉಧೋ ಉಧೋ. ನಿಮಗೆ ಬೇಕಾದಲ್ಲಿ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಬೇಡಿ, ಶಾಸ್ತ್ರಿ ನಗರದ ನಿವಾಸಿಗಳಿಂದ ಪ್ರತಿಭಟನೆ, ಆಯುಕ್ತರಿಗೆ ಮನವಿ. ಭೀಮಾತೀರದಲ್ಲಿ ಮರಳು ದಂಧೆಕೋರರು ಪರಾರಿ, ಮಹಾರಾಷ್ಟ್ರದಿಂದ ಕರ್ನಾಟಕ ಗಡಿಗೆ ಬಂದಿದ್ದ ಲೂಟಿಕೋರರು, ಗ್ರಾಮಸ್ಥರಿಂದ ಆಕ್ರೋಶ. ಮಕ್ಕಳ ಜಗಳಕ್ಕೂ ಹರಿಯಿತು ರಕ್ತ, ರೌಡಿ ಶೀಟರ್ನಿಂದ ಚೂರಿ ಇರಿತ, ಸಿಂದಗಿ ಪಟ್ಟಣದಲ್ಲಿ ಘಟನೆ. ಮತ್ತೆ ಐನ್ಯೂಸ್ ಮರುವಾರ್ತೆಗಳನ್ನು ರಾತ್ರಿ 10 ಹಾಗೂ 11, ಮುಂಜಾನೆ 8 ಹಾಗೂ 10, ಮಧ್ಯಾಹ್ನ 1 ಮತ್ತು 3 ಹಾಗೂ ಸಾಯಂಕಾಲ 6 ಮರು ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ ಐನ್ಯೂಸ್ ಉತ್ತಮ ಏಳಿಗೆಗಾಗಿ.